ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜವಹಾ ಸಗಳೇ ರಸ್ತೆ ಬಂದ ಹೋತಾತ ತವಹ ಸರಳ ರಸ್ತೆ ಫಕ್ತ ತೂಚು ದಾಕೌತೋಸ್ ಅಂತ ಹೇಳಿ ಸದ್ಗುರುವನ್ನು ಕೊರತು ಮರಾಠಿ ಒಳಗೆ ಭಾಳ ಚಂದವನ್ನು ಮಾತು ಹೇಳಿದ್ದಾರೆ ನೋಡ್ರಿ ಈ ಮಾತ ಎಷ್ಟು ಯೋಗ್ಯದಾಯಕ ಐತಿ ನೋಡ್ರಿ ಯಾವಾಗ ಎಲ್ಲ ರಸ್ತೆಗಳು ಬಂದಾಗತ್ತಾವ ಆವಾಗ ಸರಳವಾದ ರಸ್ತೆಯನ್ನು ತೋರಿಸುವವ ಕೇವಲ ನೀವಬ್ನ ಅಪ್ಪ ಸದ್ಗುರುನಾಥ ಅಂತ ಜೀವನದೊಳಗೆ ಎಲ್ಲರಿಗೂ ಆಗುವಂತಹ ಘಟನೆ ಇನ್ನೇನಪ್ಪ ನಾವು ಬದುಕಬಾರ್ದು ನಮಗೆ ಈ ದುಃಖವನ್ನು ಸಹಿಸಾಕೆ ಆಗೋದಿಲ್ಲ ಅನ್ನುವಂಥ ಪ್ರಸಂಗ ಬರ್ತೈತೊಮ್ಮೆ ಆವಾಗ ನಮ್ಮ ಮನಸ್ಸಿನ ಕೈಯಾಗನ ನಮ್ಮ ಬುದ್ಧಿ ಕೊಟ್ವಿ ಅಂದ್ರೆ ಅಲ್ಲಿಗೆ ಮುಗಿದ ಹೋಗಿಬಿಡ್ತೈತಿ ಸ್ವಲ್ಪ ವಿಚಾರ ಮಾಡಿ ಸದ್ಗುರುವಿಗೆ ಶರಣು ಹೋಗಿ ನೀನ ನಮ್ಮನ್ನು ರಕ್ಷಣೆ ಮಾಡಬೇಕಪ್ಪ ಅಂತ ಅಂದಿವಾ ಅಂದ್ರೆ ಬಿವು ನಕೋಸ ಮೀ ತುಜಾ ಪಾಟಿಸಿ ಆಹೆ ಅಂದರು ಅಕ್ಕಲಕೋಟಿ ಸ್ವಾಮಿ ಸಮರ್ಥರು ಹೆದರಬೇಡ ನಾನು ನಿನ್ನ ಬೆನ್ನ ಮೇಲೆ ಯಾವಾಗೂ ಇರ್ತೀನಿ ಅಂತ ಹೇಳಿಕಾರ ಕಡಿ ಮಾತು ನೋಡ್ರಿ ಹೇಳಿದ್ರೆ ಅವರು ದೇಹವನ್ನು ತ್ಯಜಿಸುವಾಗ ಅಕ್ಕಲಕೋಟಿ ಸ್ವಾಮಿ ಸಮರ್ಥರು ಹೆದರ್ಬೇಡಪ್ಪ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಆ ಮಾತಿನೊಳಗೆ ಎಷ್ಟು ಶಕ್ತಿ ಐತಿ ತಿಳ್ಕೊಳ್ರಿ ನಾವು ನಂಬಿದಂತಹ ಗುರು ನಮ್ಮ ಬೆನ್ನ ಮೇಲೆ ಅದಾನ ಅಂತ ಹೇಳಿಕಾರು ನಾವು ತಿಳ್ಕೊಂಡಿಪ್ಪ ಅಂದರೆ ಜೀವನದೊಳಗೆ ಬರುವಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರ್ಸಾಕ ಒಂದು ಸರಳ ದಾರಿ ಸಿಗತೈತಿ ಅದಕ್ಕೆ ಆ ಸದ್ಗುರು ಚಿದಂಬರಮಹಾಸ್ವಾಮಿಗೆ ಬೇಡಿಕೊಂಡರು ಜವಹ ಸಗಳೇ ರಸ್ತೆ ಬಂದ ಹೋತಾತ ತಿಂಹ ಸರಳ ರಾಸ್ತಾ ಫಕ್ತ ತೂಚ್ದಾಕವು ತೋಸ್ ಅಂತ ಹೇಳಿಬಿಟ್ರು ಅಪ್ಪ ಯಾವಾಗ ನನ್ನ ಜೀವನದೊಳಗೆ ಎಲ್ಲ ದಾರಿ ಬಂದಾಗತ್ತವ ಆವಾಗ ಅಗದೀ ಸರಳವಾದ ದಾರಿಯನ್ನು ಕೇವಲ ನೀವೊಬ್ಬನ ತೋರಿಸ್ತೀಯಪ್ಪ ಅಂತ ಬೀಡ್ಕೊಂಡ್ರು ಶ್ರೀಗಾಂವದ ಗಜಾನನ ಮಹಾರಾಜರು ಎಷ್ಟು ಚಂದ ಹೇಳಿದರು ಅಂದ್ರೆ ಗನ್ ಗನ್ ಗನಾತ ಅಂತ ಅಂಥೇಳಿ ದೇಹವನ್ನು ಬಿಡುವಾಗ ಅವ್ರು ಹೇಳಿದಂಥ ಮಾತು ಪ್ರತಿಯೊಂದು ವಸ್ತುವಿನೊಳಗನೂ ಪ್ರತಿಯೊಂದು ಜೀವದೊಳಗೂ ಈ ಪಂಚಮಹಾಭೂತಗಳ ಕಣ ಕಣದಲ್ಲಿಯೂ ಸಹಿತ ನಾ ಅದೇನಿ ಹೇಳಿದರು ಅಂದಮೇಲೆ ಅವ್ರ ಶರೀರ ಮರಿ ಆಗಿದಾವಷ್ಟ ಆದರೆ ನಮ್ಮ ಜೋಡಿ ಯಾವಾಗಲೂ ಅದಾರವರು ಸಿದ್ಧಾರುಡ ಪೂಳ ದೇಹ ಬಿಡುವಾಗ ಗುರುನಾಥ ಅವರುಡ ಪೋಳು ಅಳತಿದ್ದರು ಅಳಬ್ಯಾಡಪ್ಪ ಗುರುನಾಥ ನಿನ್ನೊಳಗನ ಇರ್ತೀನಿ ನಿನ್ನೆ ಬಿಟ್ಟು ನಾ ಎಲ್ಲೂ ಹೋಗುವುದಿಲ್ಲ ಹುಬ್ಬಳ್ಳಿ ಒಳಗನ ಇದ್ದ ಬರುವಂತಹ ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅಭಯವನ್ನು ಕೊಟ್ಟರು ಮೇಲೆ ಸಾಕ ಆ ಒಂದು ಮಾತಿನ ಮೇಲೆ ಜೀವನ ದಾಟಿಸಿಬಿಡ್ಬೋದು ಅದಕ್ಕೆ ನಾವೆಲ್ಲ ಏನು ಮಾಡೋದಂದ್ರೆ ನಾವು ನಂಬಿದಂಥ ದೇವರು ನಾವು ನಂಬಿದಂತಹ ಗುರು ಯಾವಾಗಲೂ ನಮ್ಮ ಮ್ಯಾಲ ಅದಾನು ಅಂತ ಹೇಳಿ ಖಾತ್ರಿ ಮಾಡ್ಕೊಂಡಾರ ಜೀವನ ಸಾಗಿಸೋದ್ರಿ ಆದಷ್ಟ ನಮ್ಮ ಬುದ್ಧಿಗೆ ತಿಳಿದಂಗೆ ಪುಣ್ಯದ ಕೆಲಸ ಮಾಡ್ಕೊತ ಹೋಗೋದು ಬೇಕಾದ ತೊಂದರೆ ಬರ್ಬೋದು ಸಂಸಾರದೊಳಗೆ ಆದ್ರೂ ಸಹಿತ ಅದರೊಳಗನ ಒಂದಿಷ್ಟು ಪುಣ್ಯದ ಕೆಲಸ ಮಾಡೋದು ದಾನ ಧರ್ಮಾದಿಗಳನ್ನು ಮಾಡೋದು ಇವತ್ತು ಹುಟ್ಟಿ ಬಂದ ಉಪ ಅಂದಮೇಲೆ ಒಂದು ದಿವಸ ಹೋಗುತ್ತೆವು ಈ ಶರೀರನ ಹೋಗತೈತಿ ಅಂದಮೇಲೆ ಈ ಶರೀರಕ್ಕೆ ಅನುಭವಕ್ಕೆ ಬರುವಂಥ ಕಷ್ಟಗಳು ಹೋಗಲಾರ್ದು ಬಿಡ್ತಾವೆನಾ ಇದನ್ನು ತಿಳ್ಕೊಂಡು ಜೀವನ ಮಾಡ್ಬೇಕಂತ ಹೇಳಿ ಎಲ್ಲ ಮಹಾತ್ಮರು ಹೇಳಿದಂಗೆ ಸಬ್ಕಾ ಮಾಲೀಕ ಏಕ ಹೈ ಅಂತಂದ್ರಲ್ಲ ಶಿರಡಿ ಸಾಯಿ ಬಾಬಾ ಎಲ್ಲರಿಗೂ ದೇವರು ಒಬ್ಬ ನಮ್ಮಪ್ಪ ಚಿಂತೆ ಮಾಡಬೇಡ್ರಿ ಶ್ರದ್ಧಾ ಮತ್ತು ಸಬೂರಿ ಅನ್ನುವಂಥ ಎರಡು ಶಬ್ದಗಳನ್ನು ಸತ್ಯವಾದ ವಿಷಯಗಳನ್ನು ಹೇಳಿದ್ರು ಒಂದು ಶ್ರದ್ಧೆ ಇರಲಿಪ್ಪ ಇನ್ನೊಂದು ತಾಳ್ಮೆ ಇರಲಿ ಸಬೂರಿ ಅಂದರೆ ತಾಳ್ಮೆ ಶ್ರದ್ಧೆಯಿಂದ ಇರು ತಾಳ್ಮೆಯಿಂದ ಇರು ಇದ ನಿನ್ನ ಜೀವನಕ್ಕೆ ದಾರಿ ಆಗತೈತಿ ಅಂತ ಹೇಳಿಕಾರ ಶಿರಡಿ ಸಾಯಿಬಾಬಾನು ಹಂಗ ಹಂಗೆ ಯೋಗಿಗಳಾದಂತಹ ಶ್ರೀ ಗುರುನಾಥಾರುಡ ಮಹಾಸ್ವಾಮಿಗಳವರ ಚರಿತ್ರದೊಳಗೆ ಹದಿನಾರನೆಯ ಭಾಗ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರುಡಾಯ ನಮಃ ಶ್ರೀ ಗುರು ಗುರುನಾಥಾರುಡಾಯ ನಮಃ ನಿರುತಸಿದ್ಧರ ಭಕ್ತಿಗೈದಿಹ ವರಮನದ ಭೀಮನ್ನ ಕಷ್ಟದೋಳಿರಲು ಶ್ರೀ ಗುರುನಾಥ ಕೃಪೆಯಂ ಕಷ್ಟ ಪರಿಹರವು ಅಂತ ಹೇಳಿ ಇಲ್ಲಿ ಬಹಳ ಸುಂದರವಾದಂಥ ವಿಷಯವನ್ನು ಹೇಳ್ತಾರೆ ಭೀಮನ್ನ ಅನ್ನುವಂತಹ ಪರಮಭಕ್ತನನ್ನು ಕಷ್ಟದಿಂದ ಗುರುನಾಥಾರುಡ್ರು ಹೆಂಗೆ ಪಾರು ಮಾಡಿದರು ಅವನ ದುಃಖವನ್ನು ಹೆಂಗೆ ನಿವಾರಣೆ ಮಾಡಿದರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಒಬ್ಬ ಸಿದ್ಧ ಪುರುಷ ಅಥವಾ ಯೋಗಿ ಜ್ಞಾನಿಗಳು ವಿದೇಹ ಕೈವಲ್ಯ ಹೊಂದಿದ ನಂತರ ಅವರಿಗೆ ಜನನ ಮರಣಗಳಿಲ್ಲ ಅವರು ಮುಕ್ತ ಸ್ವರೂಪರು ಅಥವಾ ಪರಬ್ರಹ್ಮ ಸ್ವರೂಪರು ಎಂಬುವುದೇನು ಶಾಸ್ತ್ರದ ರೀತಿಯಿಂದ ಸರಿಯಾದರೂ ಒಬ್ಬ ಪುರುಷನು ತನ್ನ ದೇಹ ತ್ಯಾಗದ ನಂತರವೂ ತನ್ನ ನಂಬಿದ ಭಕ್ತರಿಗೆ ಎಂದೂ ಕೈ ಬಿಡದೆ ರಕ್ಷಿಸುತ್ತಾನೆ ಎಂಬುವುದಕ್ಕೆ ಶ್ರೀ ಸಿದ್ಧಾರುಡರ ಚರಿತ್ರದೊಳಗೆ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೇವೆ ಅದನ್ನು ವಿವರಣೆ ಮಾಡಬೇಕಂದ್ರೆ ಅಸಾಧ್ಯ ಐತಿ ಅದರಂಗಣ ಸದ್ಗುರು ಶ್ರೀ ಗುರುನಾಥಾರುಡ್ರು ಸಹಿತ ದೇಹ ತ್ಯಾಗ ಮಾಡಿ ಸಮಾಧಿ ಹೊಂದಿದ್ರೂ ಸಹಿತ ತಮ್ಮನ್ನು ನಂಬಿ ಬಂದ ಭಕ್ತರನ್ನು ಯಾವಾಗೂ ಕೈ ಬಿಟ್ಟಿಲ್ಲ ಬಿಡುದೂ ಇಲ್ಲ ಹಳೆ ಹುಬ್ಬಳ್ಳಿ ಚನ್ನಪೇಟೆ ದಾಳೆಂಬರು ಓಣಿ ನೋಡ್ರಿ ಹಾವಪ್ಪ ದಿವಟಿ ಮತ್ತು ಅವರ ಧರ್ಮಪತ್ನಿ ರಾಮವ್ವ ಮತ್ತು ಅವ್ರ ಮಕ್ಕಳು ಒಟ್ಟ ಅವರ ಕುಟುಂಬನ ಪೂರ್ಣ ಸಿದ್ಧಾರ್ಡರ ಪರಮ ಭಕ್ತರು ಅವ್ರ ಮೂರನೇ ಮಗ ಭೀಮಣ್ಣ ಇವರು ವಿದ್ಯಾಭ್ಯಾಸದೊಳಗೆ ಎತ್ತಿದ ಕೈಯ ಒಳ್ಳೆಯ ವಿದ್ಯೆಯನ್ನು ಕಲಿತಿದ್ದರು ಅದಕ್ಕಾಗಿ ಆವಾಗಿನ ಕಾಲಕ್ಕೆ ಅವರಿಗೆ ಗೋಕಾಕ್ ಮೇಲಿನೊಳಗ ಅಸಿಸ್ಟೆಂಟ್ ಪ್ರೊಡಕ್ಷನ್ ಮ್ಯಾನೇಜರ್ ಅಂಥೇಳಿ ಕೆಲಸ ಸಿಕ್ತು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ರು ಮುಂದೆ ತಮ್ಮ ಮಕ್ಕಳಿಗೆ ಏನಾದರೂ ಒಂದು ಉದ್ಯೋಗ ತೆಗೆದುಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಭೀಮಣ್ಣ ಅವರು ಹಾವಪ್ಪ ದೇವಟಿ ಅವರ ಮಗ ಏನು ಅಂದ್ರೆ ಬ್ಯಾಂಕಿನೊಳಗೆ ಸಾಲ ಮಾಡಿ ಒಂದು ಬೋರ್ವೆಲ್ ಮಷೀನ್ ಖರೀದಿ ಮಾಡಿದರು ಖರೀದಿ ಮಾಡಿ ತಮ್ಮ ಮಕ್ಕಳಿಗೆ ಅದನ್ನು ದಂಧೆ ಹಚ್ಚಿಕೊಟ್ಟರು ಸ್ವಲ್ಪ ದಿವಸ ಹೊಸದಿದ್ದಾಗ ಭಾಳ ಚಲೋ ನಡೀತಾರದು ಆ ಬೋರ್ವೆಲ್ ದಂಧೆ ಭಾಳ ಚಲೋ ನಡೀತು ಆದ್ರೆ ಮುಂದೆ ಮುಂದೆ ಆ ಬೋರ್ವೆಲ್ ಕೆಡಕತ್ತು ಮಷೀನ ಮತ್ತು ಬಿಡಿ ಭಾಗಗಳ ಮೇಲೆ 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 ಹೋಗಕತ್ತು ರಿಪೇರಿ ಬರಕತ್ತು ಭಾಳ ತೊಂದರೆ ಆಗೈತಿತ್ತು ಮತ್ತು ಈ ಬೋರ್ ಮಷೀನಕ್ಕೆ ಬೇಡಿಕೆನೂ ಕಡಿಮೆ ಆಗಕತ್ತಂತ ಭಾಳ ಲುಕ್ಸಾನ ಅವ್ರಿಗೆ ಅದರೊಳಗೆ ಮುಂದೆ ಲುಕ್ಸಾನ ಆಗಿ ಬ್ಯಾಂಕಿನ ಕಂತು ತುಂಬಾಕ ಸಹಿತ ಅವ್ರಿಗೆ ಶಕ್ತಿ ಉಳಿದಂಗಾತ ಮುಂದೆ ಮುಂದೆ ಕಂತು ತುಂಬೋದು ಬೇಡ ಆ ಕಂತಿನ ಮೇಲೆ ಇದ್ದಂಥ ಬಡ್ಡಿ ತುಂಬೋದು ಸಹಿತ ಅವರಿಗೆ ತೊಂದರೆ ಆಗಿತ್ತು ಆವಾಗ ಬ್ಯಾಂಕಿನವರು ಎಷ್ಟೋ ಸರಿ ಅವರಿಗೆ ಹೇಳಿ ಕಡೀಕ ಕೋರ್ಟಿಗೆ ಕಟ್ಲೆ ಹಾಕಿಬಿಟ್ರ ನ್ಯಾಯಾಧೀಶರು ಅವ್ರ ವಾದವನ್ನು ಹಿಡಿದ್ರು ಬ್ಯಾಂಕಿನವ್ರ ವಾದವನ್ನು ಹಿಡಿದು ಈ ಭೀಮಣ್ಣ ಅವರಿಗೆ ನೋಟಿಸ್ ಕಳಿಸಿದ್ರು ಅವರು ಏನಂತಂದ್ರೆ ಇವರ ಸಾಲವನ್ನು ತುಂಬುವುದಷ್ಟ ಅಲ್ಲದ ಮೂರು ಪಟ್ಟ ಮೊತ್ತವನೇ ಬ್ಯಾಂಕಿಗೆ ಬಡ್ಡಿ ಸಹಿತವಾಗಿ ತುಂಬಬೇಕು ಅಂಥೇಳಿ ಶಿಕ್ಷೆ ವಿಧಿಸಿದಂಗೆ ಮಾಡಿಬಿಟ್ಟಿತು ಕೋರ್ಟ್ ಆವಾಗ ಭೀಮಾನನವರಿಗೆ ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲ ಇನ್ನು ಹೆಂಗೆ ಬದುಕೋದಪ್ಪ ಮತ್ತು ತಮ್ಮ ಇದ್ದಿದ್ದ ಮನಿ ಮಾರಿದ್ರೂ ಸಹಿತ ಆ ಬಡ್ಡಿ ಮಾತ್ರ ತೀರಿಸಕ್ಕೆ ಸಹಿತ ಸಾಧ್ಯ ಅಂತ ಆ ಸಾಲ ಮುಗಿತೇ ಅಂತ ಆವಾಗ ವಿಮಾನನವರು ಅವು ಹಾರಿದರು ಏನು ಮಾಡ್ಬೇಕಂತ ಚಿಂತೆ ಮಾಡಿ ಎಲ್ಲ ದೇವತೆಗಳಿಗೂ ಬಿಡ್ಕೊಂಡ್ರು ದೇವರಿಗೆ ಮುಡ್ಕೊಂಡು ಕೈ ಮುಗಿದ್ರು ಎಲ್ಲ ಆದರೂ ಕೆಲಸ ಆಗಲಿಲ್ಲ ದಿನ ಬರೋ ಹಂಗೆ ಒಂದು ದಿವಸ ಸಿದ್ಧಾರ್ಡಪಗಳ್ದು ಮತ್ತು ಪೋಳ್ದು ಸಮಾಧಿ ದರ್ಶನ ಪಡ್ಕೋಬೇಕಂತೇಳಿ ಬಂದರು ಮತ್ತು ದರ್ಶನ ಪಡ್ಕೊಂಡ ಬ್ಯಾಂಕಿಗೆ ಹೋಗಿ ಹೇಳ್ತಾರೆ ಏನಂದ್ರೆ ಒಂದು ರಿಯಾಯಿತಿ ಪತ್ರ ಬರೆದ ನಮಗೊಂದು ಸ್ವಲ್ಪ ಇದ್ರೊಳಗೆ ರಿಯಾಯಿತಿ ರೇ ಮಾಡಿಕೊಡ್ರಿ ಅಂಥೇಳಿ ಬೇಡ್ಕೊಂಡ್ರು ಆವಾಗ ಬ್ಯಾಂಕಿನವ್ರು ಇದೇನೂ ಆಗೋದಿಲ್ಲ ಕೋರ್ಟಿನಿಂದ ಆರ್ಡರ್ ಬಂದೈತಿ ನೀವು ಮೂರು ಪಟ್ಟ ತುಂಬಬೇಕು ಅಂತ ಹೇಳಿ ಕಳಿಸಿಬಿಟ್ರು ಭೀಮನ್ನ ದೇವಟಿ ಅವರಿಗೆ ತಡಿಲಾರ್ದಂತಹ ದುಃಖ ಮತ್ತು ಮರಣ ದಿನ ಸಿದ್ಧಾರ್ಡ್ರ ದರ್ಶನ ಪಡ್ಕೊಂಡ್ರು ಗುರುನಾಥ ಅವರ ಗದಗಿ ಮುಂದೆ ನಿಂತ ದುಃಖ ಪಡಾಕತ್ರು ಗುರುನಾಥ ಮೊದಲು ಮೊದಲ ನೋಡಿದ್ರವರು ಈ ಸಾಲದ ಹೊರೆಯಿಂದ ನನ್ನ ಜೀವನ ನಡೆಸೋದು ಭಾಳ ಕಷ್ಟ ಆಗೈತಿ ತಂದಿ ನೀನಿಲ್ಲದ ನನಗಿನ್ನು ಯಾರೂ ಗತಿ ಇಲ್ಲ ಅದಕ್ಕೆ ನೀನು ಹೆಂಗಾದ್ರೆ ಮಾಡಿ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡ್ಬೇಕಪ್ಪ ಅಂಥೇಳಿ ಸದ್ಗುರು ಗುರುನಾಥಾರ ಮುಂದೆ ಕೈ ಮುಗಿದ ನಿಂತರು ನೋಡ್ರಿ ಆವಾಗ ಮೂಲೆಯಾಗ ನಿಂತಿದ್ರಂತ ಎಷ್ಟು ಕರುಣಾಮಯಿಗಳು ಗುರುನಾಥ ಹಾರ್ರಂಥ ಗುರುನಾಥಾರುಡ್ರ ಕೊರಳೊಳಗೆ ಹಾಕಿದಂಥ ಸಂಪಿಗೆ ಮಾಲಿ ಅದರೊಳಗಿಂದ ಒಂದು ಸಂಪಿಗೆ ಹೂ ಚಟ್ನ ಸಿಡ್ದಂಗೆ ಮಾಡಿ ಭೀಮನ್ನ ದೇವಟಿ ಅವರ ಬಂದು ಬಿತ್ತಂತ ನೋಡ್ರಿ ಆವಾಗ ಅದನ್ನು ಏನವರು ನೋಡಿದರೂ ಅಘಠಿತವಾದಂಥ ಲೀಲೆಯನ್ನು ಎಷ್ಟು ಆನಂದ ಆಗಿರಬಹುದಂತ ಭೀಮನ್ನ ದೇವಟಿ ಅವರಿಗೆ ಗುರುನಾಥಾರುಡ್ರು ಎಷ್ಟು ಕರುಣಾಮಯಿಗಳು ಅಂತ ಏನು ಆ ಸಂಪಿಗೆ ಹೂ ಕೈಯಾಗ ಬಿತ್ತು ನಾ ಧನ್ಯನಾದೆ ತಂದೆ ಧನ್ಯನಾದೆ ನಿನ್ನ ಕೃಪೆಯಿಂದ ನನ್ನ ಜೀವನ ಇನ್ನು ಹೇಳಿ ಕರ್ ಧೈರ್ಯ ಬಂತು ನೋಡ್ರಿ ಅದೇ ಆನಂದದೊಳಗನ ಗುರುನಾಥಾರುಡ್ರು ಗದ್ಗಿ ಪಾದದ ಮೇಲೆ ಕಣ್ಣೀರು ಸುರಿಸ್ಕೊಂತ ಎಪ್ಪ ನಿನ್ನ ಕರುಣೆ ಹಿಂಗೆ ಇರಲಿ ಅಂತ ಹೇಳಿಕಾರ ಆನಂದ ಭಾಷೆಗಳನ್ನು ಸುರಿಸಿದ್ರು ಮನೆಗೆ ಹೋಗಿ ಮಲ್ಕೊಂಡ್ರು ರಾತ್ರಿ ಸಿದ್ಧಾರ್ಡ್ರು ಅವ್ರ ಕನಿಷ್ಠನೊಳಗೆ ಬಂದ್ರಂತ ನೋಡ್ರಿ ಕನಿಷ್ನೊಳಗೆ ಬಂದು ಬರುವಾಗ ಒಬ್ಬ ಜಾಕೆಟ್ ಹಾಕೊಂಡಂಥ ವ್ಯಕ್ತಿ ಇದ್ದಂಥ ಅವರು ಕನಿಷ್ನಿಯಾಗನ ಸಿದ್ಧಾರ್ಡ್ರ ಜೋಡಿ ಅವನು ಅವ್ರ ಜೋಡಿ ಬಂದಿದ್ದ ಸಿದ್ಧಾರ್ಡರು ಬಂದಿದ್ದ ನೋಡಿ ಈ ಭೀಮನ್ನನವರು ಕನಿಷ್ನೊಳಗನೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಸಿದ್ಧಾರ್ಡ ಪೂಳ ಅಂದ್ರಂತ ಭೀಮನ್ನ ಚಿಂತೆ ಮಾಡಬೇಡ ನಿನ್ನ ಕಷ್ಟ ಪರಿಹಾರ ಆಗತೈತಿ ನನ್ನ ಆಶೀರ್ವಾದ ಐತಿ ನಿನ್ನ ಮ್ಯಾಲ ಅಂತಂದ್ರಂತ ನೋಡ್ರಿ ದುಃಖದೊಳಗೆ ಓಡಿ ಬರವ ಅವ ಮತ್ತಾರು ಬರೋದಿಲ್ಲರಿ ಕಷ್ಟದೊಳಗಿದ್ದಾಗ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ಏನಿದ್ರೂ ಸಹಿತ ಕೈ ಹಿಡಿದು ಎತ್ತು ಸದ್ಗುರುನಾಥ ಒಬ್ಬ ಭೀಮಾನನವರಿಗೆ ಮತ್ತಷ್ಟು ಖುಷಿಯಾಯ್ತು ಮುಂಜಾನೆ ಮಠಕ್ಕೆ ಹೋದಾಗ ಗುರುನಾಥ ಅವರಪ್ಪಗಳು ಒಂದು ಪುಷ್ಪವನ್ನು ಆಶೀರ್ವದಿಸಿಕೊಟ್ಟರು ಇವತ್ತ ಕನಿಷ್ಠನೊಳಗೆ ಸಿದ್ಧಾರ್ಡ್ರನ್ನ ಬಂದರು ಜಾಕೆಟ್ ಹಾಕ್ಕೊಂಡಂಥ ವ್ಯಕ್ತಿ ಯಾರು ಅಂತ ಸ್ವಲ್ಪ ವಿಚಾರ ಮಾಡ್ಕೋತ ಇದ್ದರು ಏನು ಆತ ಗೊತ್ತಂದರೆ ಮರನೇ ದಿನ ಮತ್ತೆ ಬ್ಯಾಂಕಿಗೆ ಹೋದರು ಭೀಮಣ್ಣ ದೇವ್ಟೆಯವರು ಆ ಮ್ಯಾನೇಜರ ಗುರು ಆ ಭೀಮನವ್ರನ್ನ ಹಂತಕ್ಕೆ ಕರೆದ್ರಂತ ಕರಿ ಬಿಡ್ದಾಗ ಏನಾಗಿತ್ತಂದ್ರೆ ಆ ಮ್ಯಾನೇಜರ್ ಏನು ಜಾಕೆಟ್ ಹಾಕೊಂಡಿದ್ರಲ್ಲ ಅದೇ ಜಾಕೆಟನ್ನು ನಿನ್ನೆ ರಾತ್ರಿ ಸಿದ್ಧಾರ್ಡ್ ಜೊತೆ ಬಂದ ಕನಿಷ್ನೊಳಗೆ ಕಂಡಿತ್ತು ಭೀಮನ್ನ ದೇವಟಿ ಅವರಿಗೆ ಮನುಷ್ಯನೊಳಗೆ ದೃಢ ಆತು ಸಿದ್ಧಾರ್ಡ್ ಅಪ್ಪುಗಳು ಜಾಕೆಟ್ ಹಾಕ್ಕೊಂಡವನು ಕರ್ಕೊಂಡು ಬಂದಿದ್ರಂದ್ರೆ ಈ ಮ್ಯಾನೇಜರ್ನೋ ಅಂತೇಳಿ ಗೊತ್ತಾಯ್ತು ಉಂಟು ಅಂದರೆ ಎಲ್ಲಿ ಮಟ್ಟಕ್ಕೆ ತನ್ನ ಭಕ್ತರ ಮೇಲೆ ಗುರು ಕೃಪಾ ಇರ್ತೈತೆ ಅಂತ ನಿಮಗೆ ಹೇಳಾಕತಾನೆ ಆವಾಗ ಆ ಮ್ಯಾನೇಜರ್ ಹೇಳಿದ ಏನಂತಂದ್ರೆ ಭೀಮನ್ ಬರ್ರಿ ನಿಮ್ಮದೇನೋ ಒಂದು ಪುಣ್ಯ ಕಾಣಿಸೋಕತ್ತೈತಿ ಯಾಕಂದ್ರೆ ಕೋರ್ಟಿನ ತೀರ್ಮಾನ ಏನಾಗಿತ್ತು ಆ ಪ್ರಕಾರ ನೀವು ಮೂರು ಪಟ್ಟ ಹಣ ಪಾವತಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಅದರೊಳಗೆ ಬರೀ ಒಂದು ಮೂರು ಅಂಶ ಹಣವನ್ನು ತುಂಬಿದ್ರೆ ಸಾಕು ನಿಮ್ಮ ಸಾಲೆಲ್ಲ ಮುಕ್ತಾಯಾಗಿ ಹೋಗ್ತೈತಿ ಇದನ್ನು ನಮ್ಮ ಒಂದು ಬ್ಯಾಂಕಿನ ಆಡಳಿತ ಮಂಡಳಿ ಪತ್ರ ಕಳಿಸಿದರು ಬಿಟ್ರು ಆ ಮಾತು ಕೇಳಿ ಭೀಮಣ್ಣ ದೇವಟಿ ಅವರಿಗೆ ಎಷ್ಟು ಆನಂದ ಆಗಿರ್ಬೋದಂತ ಆವಾಗ ಒಂದು ಸದ್ಗುರುನಾಥನ ಪವಾಡನ ಅಂಥೇಳ ಹಿಡಿಸಲಾರ್ದಂಥ ಆನಂದ ಆಗಿ ಮತ್ತು ಹಳ್ಳೆ ಮಟ್ಟಕ್ಕೆ ಹೋಗಿ ಸಿದ್ಧಾರುಡಪ್ಪ ಅವ್ರ ಗದ್ಗಿಗೆ ನಮಸ್ಕಾರ ಮಾಡಿ ಗುರುನಾಥರಡ್ರ ಗದ್ಗಿಗೆ ನಮಸ್ಕಾರ ಮಾಡಿ ನಿಮ್ಮನ್ನು ನಂಬಿದಂಥ ನಾನಾ ಪುಣ್ಯಾತ್ಮ ಅಂತ ಆನಂದ ಆನಂದಪಟ್ಟು ಮನೆಗೆ ಬಂದ ಎಲ್ಲಾರ್ಗು ಹೇಳಿದರು ಅವರು ವಕೀಲರಿಗೆ ಹೇಳಿದ್ರು ಆಶ್ಚರ್ಯ ಆಶ್ಚರ್ಯಪಟ್ಟರು ಅಂತ ನೋಡ್ರಿ ಇಷ್ಟು ರಿಯಾಯಿತಿ ಈ ಬ್ಯಾಂಕ್ ಇತಿಹಾಸದೊಳಗೆ ಯಾರಿಗೂ ಕೊಟ್ಟಿಲ್ಲ ನಿಮಗೆ ಈ ರಿಯಾಯಿತಿ ಸಿಕ್ಕಿತು ಅಂತಂದ್ರೆ ಇದು ಕೇವಲ ನೀವು ನಂಬಿರುವಂತಹ ಸದ್ಗುರುಗಳ ಕೃಪಾ ಅಷ್ಟ ಮತ್ತೇನೂ ಅಲ್ಲ ಅಂತ ಹೇಳಿಕಾರ ಆ ಭೀಮನ್ನ ದೇವಟೆ ಅವರ ವಕೀಲರ ಸಹಿತ ಹೇಳಿದ್ರಂತ ನೋಡ್ರಿ ಆವಾಗ ಒಂದು ಮೂರಾಂಶ ಭಾಗ ದುಡ್ಡನ್ನು ತುಂಬಿ ತಮಗೆ ಬಂದಂಥ ಕಷ್ಟದಿಂದ ಮುಕ್ತರಾದರು ಆ ಭೀಮಣ್ಣ ದೀವಟೆಯವರು ಹಂಗೆ ಇದನ್ನೆಲ್ಲ ನೋಡಿದರೆ ಕೆಲವು ಮಂದಿ ಮನುಷ್ಯನಾಗೆ ಬರ್ತಿರ್ತೈತಿ ಏನಂದರೆ ಸಿದ್ಧಾರ್ಡ್ರು ಇದ್ದ ಕಾಲದೊಳಗೆ ಗುರುನಾಥಾರ ಇದ್ದ ಕಾಲದೊಳಗೆ ಬೇಕಾದ ಲೀಲೆಗಳನ್ನು ಮಾಡಿರಬಹುದು ಆದರೆ ಈಗ ಅಂಥ ಲೀಲೆಗಳು ನಡೀತಾವೇನಪ್ಪ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಒಂದು ಉದಾಹರಣೆ ಸಾಕ್ಷಿ ಮತ್ತೇನು ಬೇಕಂತ ಬೇಕಾದ ಕಷ್ಟ ಇದ್ರೂ ಯಾರೂ ಹೆದರಬೇಡ್ರಿ ಸಿದ್ಧಾರುಡ ಪೋಳನ್ನು ಗುರುನಾಥಾರುಡ್ರನ್ನು ಯಾವಾಗಲೂ ಸ್ಮರಣೆ ಮಾಡ್ಕೊತ ಇರ್ರಿ ಹುಬ್ಬಳ್ಳಿಗನ ಬರ್ರಿ ಅಂತಿಲ್ಲ ಕುಂತಲ್ಲಿಂದನ ಅವ್ರನ್ನ ನೆನೆಸ್ರಿ ಆ ಸದ್ಗುರುಗಳು ಏನು ಮಾಡ್ತಾರಂತಂದ್ರೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ನಮ್ಮನ್ನು ನಿಶ್ಚಿತವಾಗಿಯೂ ರಕ್ಷಣೆ ಮಾಡ್ತಾರೆ ಬಂದಿದ್ದೆಲ್ಲ ಬರಲಿ ನಾರಾಯಣನ ಕರುಣೆ ಒಂದು ಇರಲಿ ಅಂಥೇಳಿ ಕಾರ್ ದಾಸರು ಬೇಡಿದಂಗೆ ಬೇಕಾದ ಬರಲಿಪ್ಪ ನಿನ್ನ ಕರುಣೆ ಮಾತ್ರ ಸದಾಕಾಲ ನಮ್ಮ ಮೇಲೆ ಇರಲಿ ಅಂಥೇಳ ಅಷ್ಟೇ ಬೇಡ್ಕೊಳ್ಳೋದ್ರು ಈ ಒಂದು ಸುಂದರವಾದಂತಹ ಲೀಲೆಯನ್ನು ನಾವೆಲ್ಲರೂ ಸಹಿತ ಕೇಳಿದು ಕೇಳಿ ಎಷ್ಟಕ್ಕೆ ಬಿಡೋಂಗಿಲ್ಲ ಇದನ್ನು ಒಳಗ ನಿಧಿಧ್ಯ ಹತ್ತಬೇಕು ನೋಡ್ರಿ ಗುರುನಾಥ 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 ಅನ್ನುವಂಥ ಭಾವ ಒಳಗೆ ತುಂಬಬೇಕು ಅಷ್ಟಾತಪ ಅಂದ್ರೆ ನಮ್ಮ ಜೀವನನ ಪಾವನ ಅದಕ್ಕೆ ಅಂತಹ ಸದ್ಗುರು ಗುರುನಾಥರ ಕೃಪಾ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ನಾನು ಮತ್ತೂ ಒಂದು ಮಾತು ಹೇಳಿದ್ದೇನೆ ನಿಮಗೆ ನಮ್ಮನ್ನ ನನ್ನ ಆರಾಧ್ಯ ಗುರುಗಳು ಸಿದ್ಧಾರ್ಡ್ರು ಗುರುನಾಥಾರ್ರು ಅದಾರು ನಿಮ್ಮ ಮನುಷ್ಯನೊಳಗೆ ಬೇಕಾದ ಆರಾಧ್ಯ ಗುರುಗಳು ಇರಲಿ ಅವರನ್ನು ನೆನೆಸ್ರಿ ನೀವು ಎಲ್ಲ ಗುರುಗಳು ಒಂದಾದರ ಎಲ್ಲಿಯೂ ಭೇದ ಭಾವ ಮಾಡೋದು ಬೇಡ ನಿಮ್ಮ ಮನುಷ್ಯನೊಳಗೆ ಯಾವ ಗುರು ಅದಾನೋ ಆ ಗುರುವನ್ನು ಭಕ್ತಿಯಿಂದ ಸ್ಮರಿಸ್ರಿ ಆ ಗುರು ನಿಶ್ಚಿತವಾಗಲೂ ಸಹಿತ ನಮ್ಮೆಲ್ಲರನ್ನೂ ರಕ್ಷಿಸ್ತಾನೆ ಅಂಥೇಳ ದೃಢ ನಂಬಿಕೆಯನ್ನಿಟ್ಟ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ